ಅದೇ ಹೇಳಿದ್ರಲ್ಲ, ಇದು ಸೌಹಾರ್ದ ಭೇಟಿ ಮತ್ತು ಉಪಹಾರದಲ್ಲಿ ಸೌಹಾರ್ದತೆ ಭೇಟಿ ಮಾಡಿರ್ತಕ್ಕಂಥದ್ದು. ನಾನು ಅವ್ರ ಜೊತೆಯಲ್ಲಿ ಅಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹಿರಿಯೂರು ತಾಲೂಕಲ್ಲಿ ಹೋಗ್ತಾ ಇದ್ದೀವಿ. ಈಗ ಬೇರೆ ಪ್ರಶ್ನೆಗಳು ಕೇಳಿದರೆ ನಿಮಗೆ ಬೇಕಿರೋ ಉತ್ತರಗಳೆಲ್ಲ ಆಮೇಲೆ ಬರ್ತೀನಿ, ಕೊಡ್ತೀನಿ. ಜಾತಿ ಗಣತಿದ್ದು ಇನ್ನೂ ಹೇಳಲಿಲ್ವಾ ಗೃಹಮಂತ್ರಿಗಳು? ಇನ್ನೂ ಜಾತಿ ಗಣತಿ ವರದಿನೇ ಬಂದಿಲ್ಲ. ವರದಿಲಿ ಏನಿದೆ ಅಂತ ಯಾರಿಗೆ ಗೊತ್ತಪ್ಪ? ಸುಮ್ಮ ಸುಮ್ಮನೆ ಎಲ್ಲ ಈ ನೀರೊಳಗಡೆ ಇದು ನಿಲ್ಲಿಸ್ಬಿಟ್ಟು ಎಮ್ಮೆ ನಿಲ್ಲಿಸ್ಬಿಟ್ಟು ಹಾಲು ಕರಿತೀವಿ ಅಂತಾರಲ್ಲ, ಅದು ಕೋಣನೋ ಎಮ್ಮೆನೋ ಯಾರಿಗೆ ಗೊತ್ತು? ಅದಕ್ಕೋಸ್ಕರ ಬರಲಿ ಅದು ವರದಿ, ಆಮೇಲೆ ಅದರಲ್ಲಿ ಏನು ಆಗುಹೋಗಳಿದ್ದಾವೆ, ಯಾವುದು ಸರಿ ಇಲ್ಲ ಯಾವುದು ಸರಿ ಅಂತೇಳಿ ಸಾರ್ವಜನಿಕರು ಚರ್ಚೆ ಆಗ್ತದೆ. ಸರ್ಕಾರದ ಹಂತದಲ್ಲಿ ಸಚಿವ ಸಂಪುಟದಲ್ಲಿ ಬಂದು ಅಲ್ಲಿ ಚರ್ಚೆ ಆಗ್ತದೆ. ಆ ನಂತರ ಈ ಬಿಹಾರದಲ್ಲಿ ವರದಿ ಬಿಡುಗಡೆ ಆಗಿದೆ, ಏನಾಗ್ಬಿಡ್ತು? ಆಕಾಶ ಬಿದ್ದೋಗ್ಬಿಟ್ಟಾಯ್ತಾ? ಇಲ್ಲಿನೂ ವರದಿನೇ ಬಂದಿಲ್ಲ, ಸುಮ್ಮನೆ ಊಹಾಪೋಹದ ಮಾತುಗಳ ಮೇಲೆ ಪ್ರಶ್ನೆ ಮಾಡೋದು ಏನಷ್ಟು ಸರಿಯಲ್ಲ. ಸಾಮಣ್ಣವರು ನಮ್ಮ ಹಳೆ ಸ್ನೇಹಿತ, ಕಾಲ್ ಮಾಡೋದೇನಿರ್ತದೆ, ನಾನೇ ಮಾತಾಡ್ತಿರ್ತೀನಿ ಅವ್ರಿಗೆ. ಏನು ಇನ್ವೈಟ್ ಮಾಡ ಅವ್ನು, ನಾನು ಬಿ ಜೆ ಪಿಗೆ ಇನ್ವೈಟ್ ಮಾಡವನ ನಡೀರಿ.